ನೋಡಿ, ಏನು ಕುದೂರು ಹೋಬಳಿ ಬೆಟ್ಟಲಿ ಗ್ರಾಮ ಹೇಮಲಾತ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ. ಸರ್ಕಾರ ಯಾವುದೇ ಒಂದು ವಿಚಾರವಾಗಿರ್ಬೋದು, ಅಲ್ಲಿ ಏನು ಅತ್ಯಾಚಾರ ಮಾಡಿ ಆ ಹೆಣ್ಮಗಳು ಊತ ಹಾಕಿದ್ದಾರೆ ಅದೇ ಜಾಗದಲ್ಲೇ, ಅವ್ರೇನು ಅತ್ಯಾಚಾರಗಳಿದ್ದಾರೆ ಅದೇ ಜಾಗದಲ್ಲಿ, ಅದನ್ನು ಗಲ್ಲು ಶಿಕ್ಷೆ ಆಗೋಂಥ ಆದೇಶನ ಸರ್ಕಾರ ಯಾವುದೇ ಒಂದು ಇಲ್ಲದೇ ಆ ಆದೇಶ ಹೊರಡಿಸ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ಮಾನಸ ಮಾನಸ ವಾಲ್ಮೀಕಿ ಅನ್ನೋ ಹುಡುಗಿ ಮೇಲೆ ಅತ್ಯಾಚಾರಿಯಾಗಿದೆ. ಅಲ್ಲಿ ಆ ಹುಡುಗಿನೂ ಕೂಡ ನಮ್ಮನೆ ಹೆಣ್ಮಗಳೇನೆ, ಅಲ್ಲೂ ಕೂಡ ಅದೇ ಆದೇಶನ ಹೊರಡಿಸಿ ಅವ್ರನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಜೈಲಿಗೆ ಕಳಿಸಿ ಊಟ ಹಾಕೋಂತ ಅವ್ರಿಗೆ ಸಾಕಂತ ಕೆಲಸ ಮಾಡಬಾರ್ದು, ಅವ್ರನ್ನ ಜೈಲಿಗೆ ಕಳಿಸೋಂತ ಕೆಲಸ ಮಾಡಬಾರ್ದು, ಅವ್ರನ್ನ ಜೈಲಿಗೆ ಸಾಕಿ ಸರ್ಕಾರದಲ್ಲಿ ಬರೋ ಹಣನ ಖರ್ಚು ಮಾಡಿ ಅವ್ರನ್ನ ಸಾಕಂತ ಕೆಲಸ ಆಗಬಾರ್ದು. ಇಮ್ಮಿಡಿಯೇಟ್ ಆಗಿ ಅವ್ರಿಗೂ ಕೂಡ ಅದೇ ಶಿಕ್ಷಣ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, 1947 ನಮ್ಗೆ ಸ್ವತಂತ್ರ ಬಂತು. ಅವತ್ತಿನ ಸ್ವತಂತ್ರ ಬಂದಾಗ ಯಾವ ಹೆಣ್ಮಗಳು ರಾತ್ರಿ 12 ಗಂಟೆ ರಾತ್ರಿ ಓಡಾಡ್ತದೆ, ಅವತ್ತು ನಮ್ಗೆ ಸ್ವತಂತ್ರ ಬಂತು ಅನ್ನೋ ಒಂದು ಆದೇಶ ಆಯಿತು. ಖಂಡಿತವಾಗ್ಲೂ ಯಾರಿಗೂ ಇಲ್ಲಿ ಏನಾಗಿದೆ ಅಂದರೆ ಎಲ್ಲಿಗೆ ಬಂತು, ಯಾರಿಗೆ ಬಂತು, ಎಲ್ಲಿಗೆ ಬಂತು ಅನ್ನೋ ಸ್ವತಂತ್ರ ಅನ್ನೋಂಥ ಕಾಡ್ತಾ ಇದೆ, ಆ ವಿಷಯ ಕಾಡ್ತಾ ಇದೆ. ಇವತ್ತು ಹೆಣ್ಣುಮಕ್ಕಳು ಬೆಳಿಗ್ಗೆ 12 ಗಂಟೆಲೆ ಓಡಕ್ಕಾಗದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆ, ರಾಜ್ಯ ಸರ್ಕಾರಕ್ಕಿಂತ ಈ ಸಂಬಂಧಪಟ್ಟ ಇಲಾಖೆ ಏನಿದೆ, ಇವರು ಸರ್ಕಾರದ ಫೇವರಿಗೆ ಕೆಲಸ ಮಾಡೋದನ್ನ ಬಿಟ್ಟು ಈ ಸರ್ಕಾರದ ಅಧಿಕಾರಿಗಳು ಈ ಏನು ಕೃತ್ಯಗಳು ನಡೀತಾ ಇದ್ದಾವೆ, ಅಧಿಕಾರಿಗಳು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಹೆಣ್ಮಕ್ಳುಗಳು ಇವತ್ತು ಧೈರ್ಯವಾಗಿ ಆಚೆಗಳ ಹೊರಗಡೆ ಓಡಾಡ್ಬೋದು ಅನ್ನೋ ವಿಷಯ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೆ ಈ ಪ್ರತಿಭಟನೆ ಮುಖಾಂತರ ಹೇಳೋದೇನಂದ್ರೆ, ಇದೊಂದು ಎಚ್ಚರಿಕೆ ಗಂಟೆ ನಿಮಗೆ. ಯಾವುದೇ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ಬೋದು, ಅವರ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಗಲ್ಲಿಗೇರಿಸೋ ಶಿಕ್ಷೆ ಆಗ್ಬೇಕು. ಇಲ್ಲಿ ಜಾತಿ ಆಗ್ಬೋದು, ಜಾತಿ ರಾಜಕಾರಣ ಬರ್ಬೋದು, ದಲಿತ ಸಂಘ ಆಗಿರ್ಬೋದು, ಗೌಡ್ರ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಜಾತಿ ಬರಬಾರ್ದು. ಇಲ್ಲಿ ಮಾನವೀಯತೆ, ಇಲ್ಲಿ ಕಾನೂನು, ಇಷ್ಟು ಮಾತ್ರ ಬಂದಾಗ ಒಂದು ಮಹಿಳೆಗೆ ನ್ಯಾಯ ಸಿಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು.